ಸಿಯ ನೀರನ್ನ ಮೇಕೆದಾಟಿನಲ್ಲಿ ಶೇಖರಣೆ ಮಾಡಿ ಬ್ಯಾಲೆನ್ಸಿಂಗ್ ರಿಸರ್ವಯರ್ ಸ್ಥಾಪನೆ ಮಾಡಬೇಕು ಅಂತ ಹೇಳಿ 9,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯ ಯೋಜನೆಯನ್ನ ಈಗಾಗಲೇ ನಾವು ಸಿದ್ಧತೆಯನ್ನು ಪಡಿಸಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾವು ಸಲ್ಲಿಸಿದ್ದೇವೆ. ಭವಿಷ್ಯದ ಜೊತೆಯಲ್ಲಿ ಕೆರೆಗಳನ್ನ ನೀರಿನ ತುಂಬುವ ಯೋಜನೆಗಳನ್ನ ಈ ಜಿಲ್ಲೆಯ ಉದ್ದಗಲಕ್ಕೂ ಕೂಡ ನಾನು ಈ ಜಿಲ್ಲೆಯ ನೀರಾವರಿ ಸಚಿವನಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಈ ಜಿಲ್ಲೆಯ ರೈತರ ಅಭಿವೃದ್ಧಿಗೋಸ್ಕರ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದನ್ನು ನಾವೀಗಾಗಲೇ ಯೋಜನೆಗಳನ್ನ ತುಂಬಿಕೊಂಡು ಚನ್ನಪಟ್ಟಣ, ರಾಮನಗರ, ಕನಕಪುರ, ಮಾಗಡಿ ಈ ವಿಶೇಷವಾದಂತಹ ಈ ಜಿಲ್ಲೆಗೆ ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಸಾವಿರಾರು ಯೋಜನೆಗಳನ್ನ ನಾವು ತೆಗೆದುಕೊಂಡಿದ್ರು ಕೂಡ ಇದು ನಮ್ಮ ತವರು, ನಿಮ್ಮ ಮನೆ, ನೀವು ಶಕ್ತಿ ಕೊಟ್ಟಿದ್ದೀರಿ. ಆ ನಿಮ್ಮ ಶಕ್ತಿಗೆ ನಾವು ಸರಿಯಾಗಿ ನಿಮ್ಮ ಋಣವನ್ನ ತೀರಿಸಬೇಕು ಅಂತೇಳಿ ಇವತ್ತು ನಾವು ಕಂಕಣವನ್ನು ಬಟ್ಟಿ ಇವತ್ತು ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೇವೆ. ಈಗ ಹೊಸದಾಗಿ ನಮ್ಮ ಜಿಲ್ಲೆಯಿಂದ ಬಹುಶಃ ಈ ಕ್ಷೇತ್ರದಿಂದ ನಿಮ್ಮ ಎಲ್ಲರ ಆಶೀರ್ವಾದದಿಂದ ನನ್ನ ಸಹೋದರಿ ಅನಿತಾ ಕುಮಾರಸ್ವಾಮಿ ಅವರನ್ನ ನೀವು ಆಶೀರ್ವಾದ ಮಾಡಿ ಪಕ್ಷ ಭೇದವ ಜಾತಿ ಧರ್ಮವನ್ನು ಮರೆತು ಅತಿ ಹೆಚ್ಚು ದಾಖಲೆ ರೂಪದಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿ ನಿಮ್ಮ ಸೇವೆಗೆ ಮುಡುಪಾಗಿ ನೀವು ಕಳಿಸ್ಕೊಟ್ಟಿದ್ದೀರಿ. ಪಕ್ಕದ ಕ್ಷೇತ್ರದ ಶಾಸಕರನ್ನ ಈ ಶಾಸಕರಾಗಿ ಕುಮಾರಸ್ವಾಮಿಯವರು ಮತ್ತು ಮಂಜೂರ್ ಅವರು ಮತ್ತು ನಮ್ಮ ಸ್ಥಳೀಯ ವಿಧಾನ ಪರಿಷತ್ ಸದಸ್ಯರಂತ ಲಿಂಗಪ್ಪನವರು, ರವಿಯವರು ಮತ್ತು ಡಿ ಕೆ ಸುರೇಶ್ ಅವರು, ಆ ದೇವೇಗೌಡರು ಎಲ್ಲ ಕೂಡ ಜನಪ್ರತಿನಿಧಿಗಳಾಗಿ ಇವತ್ತು ಕೆಲಸವನ್ನ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ ಏತ ನೀರಾವರಿ ಯೋಜನೆಗಳನ್ನ ಈ ಜಿಲ್ಲೆಯಲ್ಲಿ ಈ ನೀರಿನ ಮಟ್ಟವನ್ನ ಅಂತರವನ್ನ ಹೆಚ್ಚಲಿಕ್ಕೆ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಈಗಾಗಲೇ ಚನ್ನಪಟ್ಟಣದ 198 ಕೋಟಿ ರೂಪಾಯಿಯಲ್ಲಿ 115 ಗ್ರಾಮಗಳಿಗೆ ನೀರನ್ನು ಒದಗಿಸಲು ಕಣಿವೆ ಮತ್ತು ಇತರ ಕೆರೆಗಳಿಂದ ತುಂಬುವ ಯೋಜನೆ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ. ಕನಕಪುರ ತಾಲೂಕು, ಸಾತ್ನೂರು ಹಾಗೂ ರಾಮನಗರ ಜಿಲ್ಲೆಯಲ್ಲಿ ಕೈಲಂಚ ಹೋಬಳಿಗೆ 155 ಕೋಟಿ ರೂಪಾಯಿ ಯೋಜನೆ ನಾನು ಇಂದಿನ ಸರ್ಕಾರದಲ್ಲಿ ಮಂಜೂರಾತಿಯನ್ನು ಮಾಡಿಸಿ ಪ್ರಗತಿಯನ್ನು ಇಟ್ಟು ಸುಮಾರು 70 ಕೋಟಿ ರೂಪಾಯಿಗಾಲೇ ವೆಚ್ಚ